ಇವತ್ತು ಆರ್ಯ ಮತ್ತೆ ಪೃಥ್ವಿರಾಜ್ ಬರ್ತಾರೆ, ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ? ಕೈ ಮುಂದೆ ದಾಚಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯಸ್ಸು ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ ಅಂತ. ಹಾಗೆ ನಮಗೆ ಪ್ರಸಾದಕ್ಕೆ ಬೇಕಾಗಿರೋಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅಷ್ಟು ತರಕಾರಿ ತಂದಿದೆ ಅದು ಕನಕಪುರ ಇಂದ. ನಿಜವಾಗ್ಲೂ ಸರ್ ನಿಮ್ಗೆ ತುಂಬಾ ಧನ್ಯವಾದಗಳು. ಕಗ್ಲಿಪುರ ಸೊ ನಿಜವಾಗ್ಲೂ ಖುಷಿ ಆಯ್ತು ಸರ್ ಇಷ್ಟೊಂದಿನ ನೀವು ನಮ್ಮ ಆಶ್ರಮಕ್ಕೆ ತರಕಾರಿಗಳನ್ನ ತಂದ್ಕೊಂಡಿದ್ದಕ್ಕೆ. ಮೇಡಮ್, ನಾನು ತುಂಬಾ ಸರಿ ಜನಸ್ತಿ ಯೋಗೇಶ್ ಅವರು ನೋಡಿದ್ದೆ. ಯೋಗೇಶ್ ಅವರು ತುಂಬಾ ಬಡವ್ರನ್ನ ಎಲ್ಲ ಸಾಕ್ತಾ ಇದ್ದಾರೆ, ಅನಾಥಾಶ್ರಮ ಮಾಡಿದ್ದಾರೆ, ಅವ್ರು ಸಹಾಯ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬಾ ದಿನ ನೋಡ್ತಾ ಇದೆ. ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ಲೈಕ್ ಮಾಡ್ತಾ ಇದೆ. ಅದಕ್ಕೆ ಒಂದ್ಸರಿ ನನ್ನ ಮಗ ಪಟಾಕಿ ಕೇಳ್ದ, ಆ ಪಟಾಕಿ ಹೊಡೆದ್ರು ಸುಮ್ಮನೆ ನಮಗೂ ತೊಂದರೆ, ಅದೇ ದುಡ್ಡು ಯೋಗೇಶ್ ಆಶ್ರಮಕ್ಕೆ ಹೋಗಿ ಬರೋಣ ನಾನು ಒಂದ್ಸರಿ ನೋಡಬೇಕು ಅಂತ ಒಂದು ಆಸೆ ಇತ್ತು. ನನ್ನ ಮಗಳಿಗೆ ಅದೇ ದುಡ್ಡಲ್ಲಿ ತರಕಾರಿ ತಗೋಬೋಣ ಯೋಗೇಶ್ ಆಶ್ರಮಕ್ಕೆ, ಅಲ್ಲಿ ನಿರಾಶೆ ಸಿಗ್ತಿದ್ದಾರೆ. ಅವ್ರನ್ನೆಲ್ಲ ನೋಡಿ ಒಂದ್ಸರಿ ಆಶೀರ್ವಾದ ಪಡ್ಕೊಬರೋಣ. ಆ ಯೋಗೇಶ್ವರನ ನಾನು ನೋಡೋ ಅಂತಿದ್ದೆ. ನೋಡ, ನಾನು ನಿನ್ನೊಂದು 20 ನಿಮಿಷ ವೆಯ್ಟ್ ಮಾಡ್ತೀನಿ, ಯಾಕಂದರೆ ಇಷ್ಟೆಲ್ಲ ಅವರು ದಾನ ಇದ್ದು ನಿಮ್ಮನ್ನೆಲ್ಲ ಸಾಕ್ತಾ ಇದ್ದಾರೆ ಅಂದರೆ ತಮಾಷೆನೆಲ್ಲ, ಅವ್ರ ಶ್ರಮ ಅವ್ರ ಕಷ್ಟ ಇದ್ದೇ ಇರುತ್ತೆ, ಅದೆಲ್ಲರಿಗೂ ಬರೋಲ್ಲ. ಏನೋ ಭಗವಂತ ಅಯ್ಯಪ್ಪನ ಶಕ್ತಿ ಕೊಟ್ಟಿದ್ದಾನೆ, ಅಯ್ಯಪ್ಪ ಮಾಡ್ತಾ ಇದ್ದಾನೆ, ಎಲ್ಲರೂ ಮಾಡೋಕ್ಕಾಗಲ್ಲ. ಯಾರು ಈಗ ನಾವು ನೋಡಿದ್ರೆ ಕೋಟಿಗಟ್ಟಲೆ ದುಡ್ಡು ಇರೋದಿದ್ದಾರೆ, ಸಾವಿರಾರು ಕೋಟಿ ಇದ್ದಾರೆ, ಸಾವಿರಾರು ಕೋಟಿಯವರು ಕೂಡ ಈ ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಅಯ್ಯಪ್ಪನ ಶ್ರಮದಿಂದ ಇದೆಲ್ಲ ಮಾಡ್ತಾ ಇದ್ದಾರೆ. ಅಯ್ಯಪ್ಪನ ಭಗವಂತ ಇನ್ನೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ನಿಮ್ಮಂಥವ್ರ ಸೇವೆ ಅಯ್ಯಪ್ಪನ ಸದಾ ಹಿಂಗೆ ಮಾಡಲಿ ಅಂತ ನಾನು ಕೂಡ ಭಗವಂತ. ಗೂಗಲ್ ಅಲ್ಲಿ ತೆಗೆದು ನಂಬರ್ ಹೊಡೆದೆ ಮೇಡಮ್, ನಾನು ಫಿಕ್ಸ್ ಮಾಡಿದ್ದೆ.